ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಹಿಳೆಯರ ಆರೋಗ್ಯದ ಕುರಿತು. ಋತುಸ್ರಾವದ ಕಾಲದಲ್ಲಿ ಕಾಣಿಸಿಕೊಳ್ಳುವ ನೋವಿಗೆ ಕೆಲವೊಂದು ಮನೆಮದ್ದುಗಳು. ಅರ್ಧ ಟೀ ಚಮಚ ಕರಿಯಲ್ಲಿನ ಪುಡಿಯನ್ನು ನೀರಿನಲ್ಲಿ ಕದಡಿ ದಿನಕ್ಕೆ ಎರಡು ಬಾರಿ ಕೆಲವು ದಿನಗಳವರೆಗೆ ಸೇವಿಸುವುದರಿಂದ ಮುಟ್ಟಿನ ದಿನಗಳಲ್ಲಿ ಬರುವ ನೋವುಗಳು ಶಾಂತವಾಗುತ್ತದೆ. ಮೂರು ನಾಲ್ಕು ಕಾಳು ಬೆಳ್ಳುಳ್ಳಿಯನ್ನು ಒಂದು ಲೋಟ ನೀರಿನಲ್ಲಿ ಬೇಯಿಸಿ ದಿನಕ್ಕೆ ಮೂರು ಬಾರಿ ಸೇವಿಸುವುದರಿಂದ ಮುಟ್ಟಿನ ಕಾಲದಲ್ಲಿ ಬರುವ ನೋವು ಶಮನವಾಗುತ್ತದೆ. ಅತ್ತಿಯ ಹಣ್ಣಿನ ರಸದೊಂದಿಗೆ ಅಥವಾ ಅತ್ತಿ ಮರದ ಬೇರನ್ನು ಕಡಿದಾಗ ಸುರಿಯುವ ರಸದಿಂದ ದರ್ಬೆ ಹುಲ್ಲಿನ ಬೇರನ್ನು ತೆಗೆದು ಕೆಲವು ದಿನಗಳವರೆಗೆ ಸೇವಿಸುವುದರಿಂದ ಋತುಸ್ರಾವಕ್ಕೆ ಸಂಬಂಧವಾದ ಸಕಲ ದೋಷಗಳು ಪರಿಹಾರವಾಗುತ್ತದೆ. ಹಣ್ಣಾಗದ ಅತ್ತಿಕಾಯಿಯ ರಸ ತೆಗೆದು ಸೇವಿಸುವುದರಿಂದಲೂ ಗುಣವಾಗುವುದು. ಮಹಿಳೆಯರ ಮುಟ್ಟು ಕ್ರಮಬದ್ಧವಾಗಲು ಕೆಲವೊಂದು ಮೆಡಿಸಿನ್ಗಳು. ಶುಚಿಯಾದ ಸ್ವಲ್ಪ ಹಿಂಗನ್ನು ಹಸುವಿನ ಹಾಲಿನ ತುಪ್ಪದಲ್ಲಿ ಹುರಿದು ಪುಡಿ ಮಾಡಿ ಒಂದು ಚಿವುಟು ಈ ಪುಡಿಯನ್ನು ಸಕ್ಕರೆಯೊಂದಿಗೆ ಅಥವಾ ಬೆಲ್ಲದ ರವಿಯೊಡನೆ ಬೆರೆಸಿ ದಿನಕ್ಕೆರಡು ಬಾರಿ ಸ್ವಲ್ಪ ದಿನಗಳವರೆಗೆ ಸೇವಿಸುವುದರಿಂದ ಮಾಸಿಕ ಸ್ರಾವವು ಕ್ರಮ ಪ್ರಕಾರ ಸಂಭವಿಸುವುದಲ್ಲದೆ ನೋವು ಉರಿ ಮತ್ತಿತರ ಶೂಲೆಗಳಿದ್ದರೆ ಗುಣವಾಗುತ್ತದೆ. ಮಹಿಳೆಯರ ಮುಟ್ಟಿನ ಸಮಯದಲ್ಲಿ ಋತುಸ್ರಾವವು ಅಧಿಕವಾಗಿದ್ದರೆ ಅದಕ್ಕೆ ಕೆಲವೊಂದು ಔಷಧಿಗಳು. ಮಾವಿನಕಾಯಿ ಸಿಪ್ಪೆಯನ್ನು ಸ್ವಲ್ಪ ತುಪ್ಪದೊಂದಿಗೆ ಹುರಿದು ಎರಡು ಮೂರು ಇಡೀ ಚಮಚದಷ್ಟು ಸೇವಿಸುವುದರಿಂದ ಅತಿಯಾದ ಋತುಸ್ರಾವಕ್ಕೆ ತಡೆಯುಂಟಾಗುತ್ತದೆ. ಬಿಳಿ ದಾಸವಾಳ ಹೂವನ್ನು ನುಣ್ಣಗೆ ಅರೆದು ಒಂದು ಗ್ಲಾಸು ಹಾಲಿನಲ್ಲಿ ಕದಡಿ ಸೇವಿಸುವುದರಿಂದ ಅತಿಯಾದ ಸ್ರಾವ ಶಮನವಾಗುವುದು. ಬಾಳೆ ಹೂವಿನ ಪಲ್ಯ ಮಾಡಿ ಊಟ ಮಾಡುವಾಗ ಅದನ್ನು ಮೊಸರಿನೊಂದಿಗೆ ಸೇವಿಸುವುದರಿಂದ ಅಧಿಕ ಸ್ರಾವ ಕಡಿಮೆಯಾಗುತ್ತದೆ. ಮಾಸಿಕ ಧರ್ಮದ ಅವಧಿಯಲ್ಲಿ ದಿನಕ್ಕೆ ಐದರಿಂದ ಆರು ಸಲದಂತೆ ನಿಂಬೆ ರಸದ ಶರಬತ್ತು ಮಾಡಿ ಸೇವಿಸುವುದರಿಂದ ಅತಿಯಾದ ಸ್ರಾವ ಶಮನವಾಗುತ್ತದೆ. ಮಹಿಳೆಯರ ತಡೆದಿದ್ದ ಮಾಸಿಕ ಧರ್ಮವನ್ನು ಕ್ರಮಗೊಳಿಸಲು ಸುವರ್ಣಗೆಡ್ಡೆಯನ್ನು ಹೋಳುಗಳಾಗಿ ಕತ್ತರಿಸಿ ಒಣಗಿಸಿ ಇದರಿಂದ ಆರು ಗ್ರಾಂನಷ್ಟು ತೆಗೆದು ಸ್ವಲ್ಪ ತುಪ್ಪ, ಜೇನುತುಪ್ಪ, ಬೆಲ್ಲ ಅಥವಾ ಕಲ್ಲು ಸಕ್ಕರೆ ಇವುಗಳಲ್ಲಿ ಯಾವುದಾದರೊಂದನ್ನು ಕೆಲವು ದಿನಗಳವರೆಗೆ ಸೇವಿಸುವುದರಿಂದ ತಡೆದಿರುವ ಮಾಸಿಕ ರಜಸ್ಸು ಪುನಃ ಪ್ರಾರಂಭವಾಗುತ್ತದೆ. ಇದಲ್ಲದೆ ಈ ಚಿಕಿತ್ಸೆಯಿಂದ ಕೆಮ್ಮು, ದಮ್ಮು, ಸ್ಥೂಲತೆ, ಹೊಟ್ಟೆಯ ಊತ, ಶಮಿರೋಗ ಇವುಗಳು ಗುಣವಾಗುತ್ತದೆ. ಕ್ಯಾರೆಟ್ ಬೀಜಗಳನ್ನು ನೀರಿನೊಡನೆ ನುಣ್ಣಗೆ ಅರೆದು ಶೋಧಿಸಿ ಸೇವಿಸುವುದರಿಂದ ಸ್ತ್ರೀಯರ ತಡೆದಿದ್ದ ಮಾಸಿಕ ರಜಸ್ಸು ಪುನಃ ಪ್ರಾರಂಭವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.